ಹೆಸರಿಗೆ ಮಾತ್ರ ಎಂ ಬಿ ಎ ಓದ್ತಾ ಇದ್ದೆ. ಕಾಲೇಜಿಗೆ ಬರ್ತಾ ಇದ್ದಿದ್ದೆ ಗಿಟಾರ್ ಬಾರಿಸೋದಕ್ಕೆ. ಪ್ರೀತಿ ಪ್ರೇಮ ಎಲ್ಲ ಬಿಟ್ಟು ಶ್ರದ್ಧೆಯಿಂದ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಒಳ್ಳೆ ಗಿಟಾರಿಸ್ಟ್ ಆಗಿ ದೇಶ ಎಲ್ಲ ಸುತ್ತಬೇಕು ಅಂತ ಕನಸಿತ್ತು. ಇನ್ನು ಮನೆ ಕಡೆ ಅಂತ ಏನು ಚೇಂಜಸ್ ಇರಲಿಲ್ಲ. ಕೆಲಸ ಬಿಟ್ಟು ಮನೇಲಿ ಕೂತ್ ನಮ್ಮಪ್ಪ ಟವಲ್ ಹಾಕೋ ಬುದ್ಧಿ ಬಿಡಲಿಲ್ಲ. ಇನ್ನು ಕೂದ್ಲಿಗೆ ಡೈ ಹಾಕೊಂಡು ಯಂಗ್ ಹಾಕೋಣ ನಮ್ಮಮ್ಮ ಎಂ ಟಿ ಆರ್ ಕೈ ಬಿಡಲಿಲ್ಲ. ಇಂಥ ಟೈಮಲ್ಲಿ ನಮ್ಮ ಚಂಚಲ ಮನಸ್ಸನ್ನು ಇನ್ನಷ್ಟು ಹಾಳು ಮಾಡೋದಕ್ಕೆ ಫ್ರೆಂಡ್ಸ್ ಅಂತ ಒಂದಿಬ್ರು ಇರ್ತಾರೆ. ಬೇಡ ಅಂದರೂ ಕರ್ಕೊಂಡೋಗಿ ಪ್ರೀತಿಲಿ ಬೀಳೋಂಗೆ ಮಾಡ್ತಾರೆ. ಶಿವ ಊರಲ್ಲಿ ಸ್ವಲ್ಪ ತಲೆ ಇಟ್ಟವನು ಅಂದರೆ ಅವನೊಬ್ಬನೇ. ಅವನು ಅವ್ರ ತಾಯಿ ಹೋಟೆಲಿದ್ದಾಗಲೇ ಅವ್ರ ಅಪ್ಪ ಅಮ್ಮ ಬೈ ಮಿಸ್ಟೇಕ್ ಒಂದು ಇಂಗ್ಲೀಷ್ ಪಿಕ್ಚರ್ ನೋಡೋಕೆ ಹೋಗಿದ್ರಂತೆ. ಅದಕ್ಕೆ ಅವನಿಗೆ ವಿದ್ಯೆ ತಾಗತ್ತೆ ಅಂತ ಊರಲ್ಲೊಂದು ನಂಬಿಕೆ. ಡಿಗ್ರಿ ಮುಗಿಸ್ಕೊಂಡು ಹೊಲದಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಆಗೊಂದಿನ ಬಿಡ್ರಲೇ ಶುರು ಮಾಡ್ದ ನಾಟಕವಾ. ಹೇಳೋ ಪ್ಯಾಟ ಚಂದಾಗ್ಬೋದು. ಇವ್ರ ತಾತನ ಕೊನೆ ಇಚ್ಛೆ ಇವನ್ ಸಿಟಿಲ್ ಓದ್ಬೇಕು ಅಂತ ಹೇಳಿ ಅವ್ರ ಅಪ್ಪ ಸಾಲ ಮಾಡಿ ಇವನ್ ಕೈಲಿ ಎಂ ಬಿ ಎ ಮಾಡಿಸ್ತಾ ಇದಾರೆ. ಶಿವು ಇವತ್ತಿನ ಶ್ರೀರಾಮಚಂದ್ರ. ಇನ್ನೊಬ್ಬ ಬಂದು ಮಿನಿಸ್ಟರ್ ಮಗ. ಪೂರ್ತಿ ಕಾಲೇಜ್ ಲೈಫಲ್ಲಿ ನಮ್ಮ ಕಾಫಿ ಡೇ ಬಿಲ್ಲು, ಫಿಲ್ಮ್ ಟಿಕೆಟು, ಜೆರಾಕ್ಸ್ ನೋಟ್ಸು, ಟ್ರಾಫಿಕ್ ಪೊಲೀಸ್ ಜೊತೆ ಇನ್ಫ್ಲೂಯೆನ್ಸು ಅಂಥದಕ್ಕೆಲ್ಲ ನಮ್ಮ ಇನ್ವೆಸ್ಟರು. ಒಂದು ಕೋಕ್ ಬೇಕು ಅಂದರೆ ಇಡೀ ಕ್ಯಾಂಟೀನನ್ನೇ ಕೊಂಡ್ಕೊಂಬರೋನು. ಅದಕ್ಕೆ ನಾವಿಬ್ರು ಅವ್ನ ಫ್ರೆಂಡ್ಸ್ ಆಗಿರೋದು, ಐ ಮೀನ್ ಚೇಲಾಗಳಾಗಿರೋದು. ತುಂಬ ಸೆಕೆ ಅಲ್ಲ ಇವತ್ತು, ತುಂಬಾನೇ ಬೆಂಗಳೂರು ವೆದರ್ ಹಾಳಾಗೋಗಿದೆ. ತಗೊಳ್ಳೋ ಫೀಸ್ಗೆ ಈ ಬಡಿ ಮಕ್ಕಳು ಒಂದು ಎಷ್ಟು ಫಿಕ್ಸ್ ಮಾಡೋಕ್ಕಾಗೋದಿಲ್ಲ. ವಿಶಾಲ ಹೇ ವಿಶಾಲ್, ನಿನ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಮುಂದಿನ ವಾರ ಬರುತ್ತೆ. ವಿಶಾಲ್ ರಘು ಇಲ್ಲ ಹೋಗಿದ್ರೆ ನಿನ್ ಪ್ರಾಜೆಕ್ಟ್ ಇನ್ನೂ ಒಂದು ವರ್ಷ ಲೇಟ್ ಆಯ್ತಿತ್ತು. ಹೀಗೆ ಶಿವು ರಘುಗೆ ಚೆನ್ನಾಗಿ ಬಕೆಟ್ ಹಿಡಿತಾ ಇದ್ದ. ನಾನು ಎಲ್ಲದಕ್ಕೂ ಹೂ ಹೂ ಅನ್ಕೊಂಡಿರ್ತಿದ್ದೆ.